ಹೇಳಿದೆಲ್ಲ ನನ್ನ ಉದ್ದೇಶ ಅಭಿವೃದ್ಧಿ ಮಾತ್ರ ನಾನು ರಾಜಕೀಯ ಮಾಡಲಿಕ್ಕೆ ಬಂದವನಲ್ಲ ನನಗೆ ರಾಜಕೀಯ ಎಂದರೆ ಅಭಿವೃದ್ಧಿ ಜನರ ಆಗಬೇಕು ಉದ್ಯೋಗ ಸಿಗಬೇಕು ಅಭಿವೃದ್ಧಿ ಆಗಬೇಕು ಬಂಡವಾಳ ಹೂಡಿಕೆ ಬರಬೇಕು ಒಳ್ಳೆಯ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇರಬೇಕು ಧರ್ಮ ಧರ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ನಮಗೆ ಸಮರ ಬೇಡ ಕಂದಕಗಳು ಬೇಡ ಎಲ್ಲರನ್ನು ಸಮಾನತೆಯಲ್ಲಿ ನೋಡಬೇಕು ಇದು ನನ್ನದು ಉದ್ ಉದ್ದೇಶ ಇದು ನನ್ನದು ದೇಹ ಈ ಬಾರಿಯ ವಿಧಾನಸಭಾ ಎಲೆಕ್ಷನಲ್ಲಿ ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಲುವುದು ನೋಡಿ ಅದನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ ನಾನು ಗೆಲ್ತೀನಿ ಅಂತ ಒಂದು ಭರವಸೆ ಧೈರ್ಯ ನನಗೆ ಇದೆ ಆದರೆ ಅದು ದೇವರಿಗೆ ಬಿಟ್ಟದ್ದು ನಾನು ಹೇಗೆ ಹೇಳೋದು ನಾನೇನು ಭವಿಷ್ಯ ಹೇಳುವವನಲ್ಲ ಹಾಗಾದರೆ ಈಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಿಮ್ಮ ಕ್ಷೇತ್ರದ ಕನಸೇನು ನನ್ನ ಕನಸು ಬಂದೆ ನಮ್ಮ ಯುವ ಜನಾಂಗ ಉದ್ಯೋಗ ಮಾಡಿ ಅವರಿಗೆ ಸಾಕಷ್ಟು ಉದ್ಯೋಗ ದೊರೆತು ಅವರು ಇಲ್ಲಿ ಉದ್ ಉಳಿದು ಅವರ ವೃದ್ಧ ತಂದೆ ತಾಯಿಗಳ ಜೊತೆಯಲ್ಲಿ ಅವರು ವಾಸ ಇರಬೇಕು ಇವತ್ತಿಗೇನಾಗಿದೆ ನಮ್ಮ ಮಂಗಳೂರಿನಲ್ಲಿ ವೃದ್ಧ ಪ್ರತಿ ಮನೆ ನೀವು ನೋಡಿ ವೃದ್ಧರು ಮಾತ್ರ ಇದ್ದಾರೆ ಮಕ್ಕಳೆಲ್ಲ ಬೇರೆ ಬೇರೆ ಕಡೆಯಲ್ಲಿ ವರ್ಷ ಯಾರು ಕೂಡ ಸಂತೋಷದಲ್ಲಿಲ್ಲ ಈ ಸ್ಯಾಟಿಸ್ಫ್ಯಾಕ್ಷನ್ ಇಂಡೆಕ್ಸ್ ಅಂತ ಹೇಳ್ತೀವಲ್ಲ ಅದರಲ್ಲಿ ನಾವು ಭಾಳ ಹಿಂದೆ ಇದ್ದೀವಿ ಯಾವಾಗ ಮಕ್ಕಳು ಇವರು ಪಾಪ ನಾನು ಎಷ್ಟೋ ಕಡೆಯೂ ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಅವರು ತನ್ನ ಮಗ ತಮ್ಮ ಮಗಳು ಯಾವಾಗ ಮನೆಗೆ ಬರ್ತಾರೆ ಅಂತ ಕಾದುಗಳು ಜಾತಕ ಪಕ್ಷಿಗಳಂತೆ ಕಾಯ್ತಾರೆ ಅವರು ಯಾವಾಗ ಅದನ್ನು ಬಗೆಹರಿಸ್ತೇವ ಅದರಷ್ಟು ಸಂತುಷ್ಟೇ ಬೇರೆ ಏನಿದೆ ತಂದೆ ತಾಯಿಗಳೇ ಮಕ್ಕಳನ್ನು ಜೋಡಿಸುವುದೇ ನನ್ನ ದೊಡ್ಡ ಕೆಲಸ ಅದಕ್ಕೆ ಬೇಕಾಗುದೇನು ಅಭಿವೃದ್ಧಿ ಉದ್ಯೋಗ ಏನು ಕೊಡದೆ ನೀವು ಬಂದು ನಿಲ್ಲಿ ಅಂದರೆ ಇಲ್ಲಿ ಏನು ಮಾಡೋದು ಕೊಡದಾಡುದಾ